ಸಾಮಾಜಿಕ ಮಾಡುವಂತಹ ಒಂದು ಮರ್ಯಾದೆಯನ್ನು ವರ್ತಮಾನ ಕಾಲದಲ್ಲಿ ಕಲ್ಪಿಸಿಕೊಂಡವನಿದ್ರೆ ಈವತ್ತ ಜಂಖಾಸುರ ತಮಗೆಲ್ಲ ಬದುಕು ನೀಡುವಂತಹ ಒಡೆಯನ ಬದುಕಿನಲ್ಲಿ ಕೃತಜ್ಞರಾಗಬೇಕೆನ್ನುವಂತಹ ನೆಲೆಯಲ್ಲಿ ಇವರೆಲ್ಲ ಹೇಗೆ ಸಿದ್ಧರಾಗಿ ನಿಂತಿದ್ದಾರೆ. ಕುಂಭಕ್ಕೆ ತನಿ ಕುಂಭ ದೀರ್ಘಾಕ್ಷ ಮಕರಾಕ್ಷ ಸೂರ್ಪಕರಣ ಮುಂತಾದಂತಹ ದಾನವ ವೀರರು ಎಂತಹ ವರಮಾನ್ವಿತರು, ಎಂತಹ ಭಟರು, ಒಡೆಯ ಕೈ ತೋರಿದಲ್ಲಿ ತರ ತೋರಿದಲ್ಲಿ ಶಿರವನ್ನೆ ಸಿದ್ಧರಾಗಿರುವಂತಹ ಬಲ್ಲಾಳಿಗಳಿವರು, ಬೆಟ್ಟನ್ನ ತೋರಿದಲ್ಲಿ ಕಂಠವನ್ನೇ ಪುಡಿ ಮಾಡುವಂತಹ ಜಗ ಜಟ್ಟಿಗಳು ಇವರು. ಇವರೆಲ್ಲರ ಸಮ್ಮುಖದಲ್ಲಿ ಈ ಶೋಡಿತಾಪುರದಲ್ಲಿ ವೈಭವೋಪೇತವಾದಂತಹ ಬದುಕನ್ನ ಸಾಗಿಸುತ್ತಾ ಇದ್ದವನು ಈ ರಕ್ತ ಜಂಘ. ಸ್ವಾಮಿ, ಅಸುರಪುರದಲ್ಲಿ ಅನೇಕರೆಲ್ಲ ಹುಟ್ಟಿ ಅಳಿದು ಹೋಗಿದ್ದಾರೆ, ಎಲ್ಲರಂತೆ ನಾನು ಆದಂತ ನನ್ನ ಬದುಕಿಗೆ ಏನರ್ಥ? ಕೇವಲ ಬದುಕಿನಲ್ಲಿ ದೈಹಿಕವಾದಂತಹ ಬಲವೊಂದೇ ಬಲವಲ್ಲ, ಅದಕ್ಕೆ ಪೂರಕವಾಗಿ ದೈವೀ ಬಲವನ್ನು ಸಂಪಾದಿಸಬೇಕೆನ್ನುವಂತಹ ದೃಷ್ಟಿಯಿಂದಲೇ ನಮ್ಮ ಆರಾಧ್ಯ ದೈವವನ್ನು ಒಲಿಸಿಕೊಂಡು ದೇಹ ಬಲಕ್ಕೆ ಪೂರಕವಾಗಿ ವರಬಲವನ್ನು ಸಂಚಯನ ಮಾಡಿದವರು ನಾನು. ಈ ಪ್ರಪಂಚದಲ್ಲಿ ಬಯಸಿದ್ದನ್ನೆಲ್ಲವನ್ನ ಈಡೇರಿಸುತ್ತೇನೆ, ಸಂಕಲ್ಪಿಸಿದ್ದನ್ನೆಲ್ಲ ಸಾಧಿಸುತ್ತೇನೆ ಅಂತಾದ್ರೆ ರಕ್ತ ಗಂಗಾವಾಸನ ಬದುಕಿನ ಧನ್ಯತೆಗೆ ಎಣೆ ಇಲ್ಲ ಅಂತೇಳಿ ಅರ್ಥ ಅಲ್ವಾ? ಸಂಪ್ರದಾಯ ಬಿಡಬಾರದು ಎನ್ನುವ ನೆಲೆಯಲ್ಲಿ
ನಿಮ್ಮನ್ನು ವಿಚಾರಿಸಲು ಮುಂದಾಗ್ತಾ ಇದ್ದೇನೆ ಸ್ವಾಮಿ. ಅದನ್ನ ಪಡೆದೇ ಹೋಗ್ಬೇಕು, ಸ್ವೀಕರಿಸ್ತಾ ಹೋದ್ರೆ ಮಾತ್ರ. ಹೌದೊಂದು ಸಮಸ್ಯೆ ಅಲ್ಲ.
ನಾನು ತಿರುಗಾಡ್ತಲ್ಲೇನೋ ಯಾರ ಬಾಯಲ್ಲಿ ನೋಡಿದ್ರು ನೀನೆ ಬಾಯಲ್ಲಿ ಅಂದ್ರೆ ಆಹಾರ ವಸ್ತು ಅಷ್ಟು ಸಣ್ಣ ಸುದ್ದಿ ರತ್ನಜಂಗನಿಗೆ ಸರಿ ಇಲ್ಲ ಅವ್ರನ್ನ ಆಡಿಕೊಳ್ಳೋಣ ಈಗ ಅವ್ರು ಹೇಳಿದ್ದ ನೀವು ಹೇಳಿದ್ದ ಹೌದು ಅವ್ರು ಹೇಳಿದ್ದ ನೀವು ಅದನ್ನು ಒಪ್ಪಿದ್ರ ಒಪ್ಪಿದೆ ಒಪ್ಪಿದೆ ಮಾತೇ ಸರ ಕೆಟ್ಟಿದೆ ನನಗೆ ಅಂತಲ್ಲ ಅವ್ರು ಆಡಿದ ಮಾತೇ ಆಗಣದ ಅಂತ ಆಡಳಿತ ವೈಖರಿಯೇ ಇಲ್ಲಿ ರಾಜಕೀಯ ಚಾಣಾಕ್ಷತೆಯೇ ಇಲ್ಲಿ ಅವ್ರನ್ನೆಲ್ಲ ಕಾಪಾಡುವ ನಿಜವಾಗಿ ನಾನು ಒಪ್ಪಿಕೊಳ್ಳದೆ ಉಳಿಯುವುದಕ್ಕೆ ಆದೀತ ನಮ್ಮ ಹಿತೈಷಿಗಳ ಒಪ್ಪಿಕೊಳ್ಳಲೇಬೇಕಲ್ಲ ಹೌದು ಹಾಗೆ ಇದನ್ನೆಲ್ಲ ಕೇಳಿ ಎಲ್ಲ ವಿಚಾರ ಕೇಳಿ ಅದು ಬಹಳ ಬೇಸರ ನಿಜವಾಗಿ ಕೇಳಿದಾಗ ಈ ರೀತಿಯಲ್ಲ ಹೊರತಾ ಇದ್ದಾರಲ್ಲ ಬಹಳ ಬೇಸರ ಅಂದ್ರೆ ನನ್ನ ಕುರಿತಾಗಿ ಹಾಡಿ ಹೊಗಳಿಕೊಳ್ಳುವುದು ನಿಮಗೆ ಸಹಿಸಿಕೊಳ್ಳುವುದಕ್ಕೆ ಆಗಲಿ ಈಗ ನಾನು ನಿಮ್ಮನ್ನು ನನ್ನ ಹಿತೈಷಿಗಳು ಅಂತ ಹೇಳೋದಿಲ್ಲ ನಿಮ್ಮನ್ನ ಹಿತಶತ್ರುಗಳು ಅಂತ ಕರೆಯುತ್ತಾರೆ ಲೋಕವೇನ ನನ್ನ ಹಾಡಿ ಹೋಗಿಕೊಳ್ಳುವಾಗ ನಿಮಗೆ ಮಾತ್ರ ಸಹಿಸಲಿಕ್ಕೆ ಸಾಧ್ಯ ಆಗುತ್ತಾರೆ ಕಾರಣ ಬೇಡ ಏನು ಕಾರಣ ಈ ರೀತಿಯಲ್ಲಿ ಆಡಿಕೊಳ್ತಾ ಇದ್ದಾನೆ ಆದರೆ ಏನು ಮಾಡು ನಿಜವಾದಂತಹ ಸ್ಥಿತಿ ಗತಿ ಎನ್ನುವುದರ ಕುರಿತಾಗಿ ನನಗೆ ಪರಿಜ್ಞಾನವೇ ಇರುವಂತ ನಿಜವಾಗಿ ಹೇಳ ಈ ಮೋಟಿವ್ ಒಂದು ತೆರನ ಅಂತ ಹಿತವನ್ನು ಪಡ್ತದೆ ಅಂತ ಸುಖವನ್ನು ಕೊಡ್ತದೆ ಗೊತ್ತಿಲ್ಲದೆ ಪರಮಾನಂದ ಆ ರೀತಿಯಲ್ಲಿ ಕಾಲವನ್ನು ಕಳೆದುಕೊಂಡಿದ್ದಾರಲ್ಲ ಎನ್ನುವುದಾಗಿ ಬೇಸರವಾಯ್ತಯ್ಯ ಯಾವ ವಿಷಯದಲ್ಲಿ ಆ ವಿಚಾರ ಹೇಳುವುದಕ್ಕಾಗಿ ಬಂದೆ ಹೇಳೋಣ ಸ್ವಾಮಿ ಹಾಗೆ ನನ್ನ ಈ
ದಿಕ್ಕಿನಲ್ಲಿ ಇಂತಹದೊಂದು ಕಲಂಕ ಇದೆ ಅಂತ ಈವರೆಗೆ ನನಗೆ ಗೊತ್ತಿರಲಿಲ್ಲ, ಹೇಳಿದವರು ಇರಲಿಲ್ಲ. ಹೇಳಿ ಸ್ವಾಮಿ, ನನ್ನ ಆಡಳಿತಾತ್ಮಕವಾಗಿಯೋ ಸಾಂಸಾರಿಕವಾಗಿಯೋ ಇಲ್ಲ ಇನ್ನ ಯಾವ ವಿಭಾಗದಲ್ಲಿ ಕೀ